ಇವತ್ತು ನಾನು ಸೌತೆಕಾಯಿನಲ್ಲಿ ಕಾಯಿ ಸಾಸಿವೆ ರಾಯಿತ ಮಾಡ್ತಾಯಿದ್ದೀನಿ. ಇದು ತುಂಬ ರುಚಿಯಾಗಿರೋ ಸೈಡ್ ಡಿಶ್. ಇದು ಇದನ್ನು ಚಪಾತಿ ಜೊತೆ ಇಲ್ಲ ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಳ್ಳೆ ಪ್ಯಾಲೆಟ್ ಕ್ಲೆನ್ಸರ್ ಥರ ತಿನ್ಬೋದು ಊಟದ ಮಧ್ಯ. ಇದು ತುಂಬ ಸುಲಭ ಮಾಡೋದು, ಸಖತ್ ರುಚಿಯಾಗಿರುತ್ತೆ. ಆಮೇಲೆ ಒಂದು 10 ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು. ಇವಾಗ ಶುರು ಮಾಡೋಣ. ಮೊದಲು ಇದಕ್ಕೆ ನಾನು 2 ಸೌತೆಕಾಯಿ ತೊಗೊತಾಯಿನಿ. ಇದು ಸಣ್ಣದಾಗಿದೆ ಸೌತೆಕಾಯಿ, ಯಾವ ಥರ ಬೇಕಾದ್ರೆ ಸೌತೆಕಾಯಿ ತೊಗೊಬೋದು. ಇದು ಲೆಬನೀಸ್ ಸೌತೆಕಾಯಿ. ಇದು ಇದರದ್ದು ಸಿಪ್ಪೆನ ತೆಕ್ಕೋಣ. ಇದು ಎಳೆದಾಗಿ ತುಂಬ ಚೆನ್ನಾಗಿದೆ, ಅದಕ್ಕೇ ಬೀಜ ಸಮೇತ ಹಾಕ್ಬೋದು. ಇದು ಬಲ್ತಿದ್ರೆ ಬೇಕಾದ್ರೆ ಬೀಜನ ತೆಕ್ಕೊಂಬಿಡ್ಬೋದು. ಇದನ್ನು ಸಣ್ಣದಾಗಿ ಹೆಚ್ಕೋಣ, ಆದಷ್ಟು ಸಣ್ಣದಾಗಿ ಹೆಚ್ಕೋಣ. ಈ ರಾಯ್ತಾನ ಬೇಕಾದ್ರೆ ಸೀಮೆ ಬದನೆಕಾಯಿನಲ್ಲಿ ಇಲ್ಲ ಬೂದ್ಗುಂಬಳಕಾಯಿನಲ್ಲೂ ಮಾಡ್ಕೊಬೋದು. ಅದನ್ನು ಮಾಡ್ತಾಯಿದ್ರೆ ಅದೆರಡೂ ಒಂದು ಸ್ವಲ್ಪ ನೀರಿನಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಬೇಕು ಮೊದಲು. ಇವಾಗ ಇದನ್ನು ಒಂದು ಬಟ್ಲಲ್ಲಿ ಹಾಕ್ಕೋಣ. ಬಟ್ಲಲ್ಲಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೋಣ. ಉಪ್ಪು ಹಾಕ್ಕೊಂಡಾಗ ಅದೊಂದು ಸ್ವಲ್ಪ ನೀರು ಬಿಟ್ಕೊಳುತ್ತೆ, ಆಮೇಲೆ ಸೌತೆಕಾಯಿನಲ್ಲಿ ಒಂದು ಸ್ವಲ್ಪ ಉಪ್ಪು ಸೇರ್ಕೊಳುತ್ತೆ. ಅದಾದಮೇಲೆ ಇದಕ್ಕೊಂದು ಚಿಕ್ಕ ಮಿಕ್ಸಿ ಜಾರ್ನ ತೊಗೊಳ್ಳೋಣ. ಒಂದು 1/4 ಕಪ್ಪಷ್ಟು ಫ್ರೆಶ್ಶಾಗಿ ತುರ್ಕೊಂಡಿರೋ ಕಾಯಿ ಹಾಕ್ಕೋಣ. ಒಂದು 8 ಹಸಿಮೆಣಸಿನ್ಕಾಯಿ ಹಾಕೋಣ. ಇದು ನನಗೆ ಖಾರ ಚೆನ್ನಾಗಿ ಕೊಡುತ್ತೆ, ಮೀಡಿಯಮ್ ಆಗಿರೋದು ಖಾರ. ಇದು ತುಂಬ ಏನು ಖಾರ ಇರೋದಿಲ್ಲ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಿಕ್ಕ ಬಂಚಷ್ಟು ಹಾಕ್ಕೊತಾಯಿನಿ. ಆಮೇಲೆ ಇದಕ್ಕೆ ಒಂದು 2-1/2 ಟೇಬಲ್ ಸ್ಪೂನಷ್ಟು ಹುರುಗಡಲೆ ಹಾಕ್ಕೊತಾಯಿನಿ. ಇದೊಂದು ಸ್ವಲ್ಪ ಅದಕ್ಕೆ ಥಿಕ್ನೆಸ್ ಕೊಡುತ್ತೆ, ತುಂಬ ನೀರಾಗಿರೋದಿಲ್ಲ ಅವಾಗ. ಇವಾಗ 1/4 ಟೀಸ್ಪೂನಷ್ಟು ಸಾಸಿವೆ ಹಾಕ್ಕೋಣ. ಸಾಸಿವೆ ಇದಕ್ಕೆ ಸಖತ್ ಒಳ್ಳೆ ರುಚಿ ಕೊಡುತ್ತೆ, ತುಂಬ ಜಾಸ್ತಿ ಹಾಕ್ಕೊಬಾರ್ದು ಆದರೆ. ಆಮೇಲೆ ಒಂದು ಚಿಟಿಕೆಯಷ್ಟು ಹಿಂಗೆ ಹಾಕ್ಕೋಣ. ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಣ. ಇವಾಗ ಇದನ್ನು ಸೌತೆಕಾಯಿಗೆ ಹಾಕ್ಕೋಣ, ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗಲೇ ನಾನು ಇದನ್ನು ಬಡಿಸ್ತಾ ಇಲ್ಲ ಅಂದರೆ, ಇಲ್ಲ ಫ್ರಿಡ್ಜಲ್ಲಿ ಇಡ್ತಾ ಇದ್ದರೆ ನಾನು ಮೊಸರನ್ನ ಹಾಕೋದಿಲ್ಲ, ಸುಮ್ಮನೆ ಒಗ್ಗರಣೆನ ಹಾಕ್ಬಿಟ್ಟು ಸ್ಟೋರ್ ಮಾಡ್ಬಿಡ್ತೀನಿ. ಇವಾಗಲೇ ಇದನ್ನು ಸರ್ವ್ ಮಾಡ್ತಾಯಿದ್ರೆ ಮೊಸರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇವಾಗ ಒಂದು ಸಿಂಪಲಾಗಿರೋ ಒಗ್ಗರಣೆ ಹಾಕೋಣ ಇದಕ್ಕೆ. ಸ್ವಲ್ಪ ಎಣ್ಣೆ ಹಾಕ್ಕೊತಾಯಿನಿ. ಇದಕ್ಕೆ ಒಂದು 1/4 ಟೀಸ್ಪೂನಷ್ಟು ಇಲ್ಲ ಒಂದು ಸ್ವಲ್ಪ ಜಾಸ್ತಿ ಸಾಸಿವೆ ಹಾಕ್ಕೋಣ. ಆಮೇಲೆ ಒಂದು ಸ್ವಲ್ಪ ಹಿಂಗು ಅಷ್ಟೇ. ಇದನ್ನು ಇವಾಗ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಕೊನೆಯಲ್ಲಿ ಇದಕ್ಕೆ ಒಂದು 1/4 ಕಪ್ಪಷ್ಟು ಗಟ್ಟಿ ಮೊಸರು ಹಾಕ್ಕೊತಾಯಿನಿ. ಮೊಸರಲ್ಲಿ ಒಂದು ಸ್ವಲ್ಪ ಹುಳಿ ಇದ್ದರೆ ಚೆನ್ನಾಗಿರುತ್ತೆ, ಹುಳಿ ಇಲ್ಲ ಅಂದರೆ ಬೇಕಾದ್ರೆ ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಬೋದು. ಇದನ್ನು ಇವಾಗ ಚೆನ್ನಾಗಿ ಕಲಸ್ಕೊಂಡು ಇದರದ್ದು ರುಚಿ ನೋಡಬೇಕು. ಇದನ್ನು ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅನ್ನದ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಬೇಕು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಅದು ನಂಗೆ ಸಖತ್ ಹೆಲ್ಪ್ ಆಗುತ್ತೆ. ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ನಿಮ್ಮನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್.